ಸ್ನೇಹಿತರೇ, ಒಂದು ಮುಖ್ಯವಾದ ವಿಚಾರ. ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಉದ್ಯೋಗ, ವಿದ್ಯೆ, ಆರೋಗ್ಯ ಸಮಸ್ಯೆ, ಮನೆಯಲ್ಲಿ ನೆಮ್ಮದಿ ಇಲ್ಲ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಪ್ರೇಮ ವಿಚಾರ, ಗಂಡ ಹೆಂಡತಿ ಜಗಳ, ಹೀಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವಂತಹ ಗುರುಜಿ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ. ಹಾಯ್ ಸ್ನೇಹಿತರೆ, ನಮಸ್ಕಾರ. ಸ್ಯಾಂಡಲ್ವುಡ್ನ ನಟ ದಿವಂಗತ ಚಿರಂಜೀವಿ ಸರ್ಜಾರ್ ಅವರ ಪತ್ನಿ ಮೇಘನಾ ರಾಜ್ ಅವ್ರಿಗೆ ಭಾನುವಾರ ಸೀಮಂತ ಶಾಸ್ತ್ರ ತುಂಬ ಅದ್ದೂರಿಯಾಗಿ ನಡೆದಿದೆ. ಹೌದು, ಮೇಘನಾರವರು ತುಂಬು ಗರ್ಭಿಣಿಯಾಗಿದ್ದು ಎರಡೂ ಕುಟುಂಬಗಳು ಚಿರುವಾಗಲಿಕೆಯ ನೋವಿನಲ್ಲಿದ್ದು ಸರಳವಾಗಿ ಸೀಮಂತ ಶಾಸ್ತ್ರವನ್ನು ನೆರವೇರಿಸಿದ್ದಾರೆ. ಕುಟುಂಬದ ಆಪ್ತರಷ್ಟೇ ಶುಭ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದು ಹುಟ್ಟುವಿನ ಮಗುವಿಗೆ ಮತ್ತು ಮೇಘನಾರಿಗೆ ಹರಸಿದ್ದಾರೆ ಅಂತಾನೆ ಹೇಳಬಹುದು. ಇನ್ನು ಸರ್ಜಾ ಕುಟುಂಬಕ್ಕೆ ಆಪ್ತರಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಟ ಡಿ ಬಾಸ್ ಚಾಲೆಂಜಿಂಗ್ ಶಾಟ್ ದರ್ಶನ್ ಅವರು ಕೂಡ ಕೊರೋನಾ ಕಾರಣ ಸೀಮಂತಕ್ಕೆ ಬರದೆ ಭರ್ಜರಿ ಉಡುಗೊರೆಯನ್ನ ಕೊಟ್ಟಿದ್ದಾರೆ. ಹೌದು, ಅಷ್ಟಕ್ಕೂ ಮೇಘನಾರಿಗೆ ದರ್ಶನ್ ಅವರು ಕೊಟ್ಟಂತಹ ಉಡುಗೊರೆಯಾದ್ರೂ ಏನೋ, ಇದಕ್ಕೆ ಭಾವುಕರಾದಂತಹ ಮೇಘನಾರವರು ಹೇಳಿದಾದ್ರೂ ಏನೋ, ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಅದಕ್ಕೂ ಮುನ್ನ ಸ್ನೇಹಿತರೆ, ನೀವು ಕೂಡ ಈ ಒಂದು ಗಂಡು ಮಗುವೆ ಆಗಲಿ ಮೇಘನಾರಕ್ಕೆ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ತಪ್ಪದೆ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಹೌದು, ಚಿರು ಮತ್ತು ಮೇಘನಾ ಇಬ್ಬರು ಕೂಡ 2018 ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಮದುವೆಯಾಗಿ 2 ವರ್ಷಕ್ಕೆ ಅಂದರೆ 2020 June 7 ಚಿರಂಜೀವಿ ಹೃದಯಾಘಾತದಿಂದ ನಿಧನರಾಗ್ತಾರೆ. ಅಂದಿನಿಂದ ದುಃಖದ ಮಡುವಿನಲ್ಲೇ ಇರುವ ಎರಡೂ ಕುಟುಂಬಗಳು ಚಿರುವಿನ ಮಗುವಿನ ಆಗಮನಕ್ಕಾಗಿ ಕಾಯುತ್ತಿದ್ದಾರೆ. ಇನ್ನು ಸ್ಯಾಂಡಲ್ವುಡ್ನ ಪ್ರತಿಭಾನ್ವಿತ ನಟ ಚಿರಂಜೀವಿ ಸರ್ಜಾರ್ ಅವರ ಪತ್ನಿ ಮೇಘನಾ ರಾಜ್ ಅವರು ಪತಿಯಾಗಲಿಕೆಯ ನೋವಿನ ನಡುವೆಯ ಸೀಮಂತ ಶಾಸ್ತ್ರವನ್ನು ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳಬಹುದು. ಇನ್ನು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ವಿಷಯ ಏನಂದರೆ, ಚಿರು ಮೇಘನಾ ಜೊತೆಯಲ್ಲಿ ಇರುವಂತೆ ಸಟ್ಟಾಕಿ ಅದನ್ನು ಸಮ್ಮುಖದಲ್ಲೇ ಸೀಮಂತ ಶಾಸ್ತ್ರವನ್ನು ಮುಗಿಸಿದ್ದಾರೆ. ಹೌದು, ಸೀಮಂತ ವೇಳೆ ಮೇಘನಾ ಮುಖದಲ್ಲಿ ಮಂದಹಾಸ ಎದ್ದು ಕಾಣುತ್ತಿತ್ತು. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಈ ಒಂದು ಕೊರೋನಾ ಕನ್ನಡವೆ ಬಂದಿರುವುದಕ್ಕೆ ಈ ಒಂದು ಮೇಘನಾರಿಗೆ ಕರೆ ಮಾಡಿ ಮಾತನಾಡಿದ್ದು ಶುಭವನ್ನು ಹಾರೈಸಿದ್ದಾರೆ. ಇದಲ್ಲದೆ ಹುಟ್ಟುವ ಚಿರು ಮಗುವಿಗೆ ದರ್ಶನ್ ಅವರ ದೊಡ್ಡ ಉಡುಗೊರೆಯನ್ನು ಕೊಡುತ್ತಿದ್ದು ಆ ಒಂದು ಉಡುಗೊರೆ ರೆಡಿ ಆಗ್ತದೆ. ಹೌದು, ಕಳೆದ ಬಾರಿ ಯಶ್ ಮಗಳು ಐರಾಗೆ ಅಂಬರೀಷ್ ಅವರು ಕೊಟ್ಟಂತಹ ತೊಟ್ಟಿಲನ್ನೇ ಆ ಒಂದು ರೀತಿಯಾದಂತಹ ದರ್ಶನ್ ಸಹ ಆ ಒಂದು ತೊಟ್ಟಿಲನ್ನೇ ಆರ್ಡರನ್ನು ಕೊಟ್ಟಿದ್ದು ಮೇಘನ ಮಗು ರೆಡಿ ಆಗುವುದರೊಳಗೆ ರೆಡಿ ಆಗಲಿದೆಯಂತೆ. ಹೌದು, ಈ ಒಂದು ವಿಷಯವನ್ನು ಖುದ್ದು ತೊಟ್ಟಿಲನ್ನೇ ತಯಾರಿಸುವಂತಹ ಪ್ರತಿಷ್ಠಿತ ಕಂಪನಿ ಮೂಲಕ ಭಾಸ್ಕರ್ ಅವರು ಮಾತನಾಡಿದ್ದಾರೆ. ಇನ್ನು ಈ ಒಂದು ವಿಷಯ ತಿಳಿದು ಭಾವುಕರಾದಂತಹ ಮೇಘನಾ ರಾಜ್ ಅವರು ದರ್ಶನ್ ಅವರು ಚಿರು ಮೇಲೆ ಇಟ್ಟಿದ್ದಂತಹ ಪ್ರೀತಿ ನಿಜಕ್ಕೂ ಕೂಡ ಗ್ರೇಟ್. ಸ್ವಂತ ತಮ್ಮನ ಥರ ಕಾಣ್ತಿದ್ರುವಂತಹ ದರ್ಶನ್ ಅವರ ಬಗ್ಗೆ ಹೇಳಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಮೇಘನಾ ಅವರಿಗೆ ತಾನು ತೊಟ್ಟಿಲು ಕೊಡಬೇಕೆಂಬುದು ದರ್ಶನ್ ಅವರ ಬಹುದಿನದ ಆಸೆಯಂತೆ. ಅದಕ್ಕಾಗಿ ಭರ್ಜರಿ ತೊಟ್ಟಿಲನ್ನು ಮೇಘನಾರಿಗೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ.